ಜಯಂತಿ ಅವರನ್ನು ಕೇಳಿದ್ರು, ಆದರೆ ಈ ಕ್ಯಾರೆಕ್ಟರ್ ನೀನು ಮಾಡು, ಕರ್ನಾಟಕದಲ್ಲಿ ಓಬವ್ವ ಅಂದರೆ ಜಯಂತಿ, ಜಯಂತಿ ಅಂದರೆ ಓಬವ್ವ, ಹಾಗೆ ಹೇಳಬೇಕು, ಆ ಥರ ಮಾಡ್ತೀನಿ. ಹಾಗೆ ಮಾಡಿದ್ರು. ಸರಿ, ಇದಾದಮೇಲೆ ನನ್ನ ಶೂಟಿಂಗ್ 8 ದಿವಸ ಆದಮೇಲೆ ಬರುತ್ತೆ, ಮುಹೂರ್ತ ಆಯ್ತಲ್ಲ, ಪುಟ್ಟಣ್ಣಜಿ ನಾನು ಬೆಂಗಳೂರಿಗೆ ಹೊರಟು ಬಂದುಬಿಡ್ತೀನಿ ಅಂತೆ. ನಾನು ಹಾಡು ಶುರು ಮಾಡ್ಕೋತಾ ಇದ್ದೀನಿ, ನೀವಿದ್ರೆ ನನಗೆ ಅನುಕೂಲ ಆಗುತ್ತೆ, ಇರಿ ಶಿವರಮಣ, ಏನು ತುಂಬ ಶೂಟಿಂಗ್ ಗೀಟಿಂಗ್ ಯಾವುದೂ ಇಲ್ಲ ಅಂದರೆ ಇರಿ, ಇಲ್ಲ ಇಲ್ಲ ಯಾವುದೂ ಇಲ್ಲ, ನನಗೂ ಯಾವುದೂ ಇರಲಿಲ್ಲ. ಸರಿ ಆಯಿತು, ಇರ್ತೀನಿ ಪುಟ್ಟಣ್ಣ ಅವ್ರ ಜೊತೆ. ಏನು ಮೊದಲನೇ ಕೆಲಸ ನಂದು, 100 ಅಡಿ ಹಾಕಿದ್ದಾರೆ ಶಾರ್ಟ್ಗೆ, ಟ್ರಾಲಿಯನ್ನು ತಳ್ಳಬೇಕು, ಇದೇ ನನ್ನ ಮೊದಲನೇ ಕೆಲಸ. ಅಲ್ಲಿ ಟ್ರಾಲಿ ಹಾಕಿದ್ರೆ ಶಿವರಾಮಣ್ಣ ಇರಬೇಕು, ಯಾಕೆಂದರೆ ಆ ರಿದಮಿಗೆ ಯಾವ್ದು ಸ್ಲೋ, ಯಾವ್ದು ಫಾಸ್ಟು, ಯಾವ್ದು ಮೀಡಿಯಮ್ಮು, ಆರ್ಟಿಸ್ಟ್ ಸ್ಪೀಡೇನು, ಕ್ಯಾಮ್ರಾ ಸ್ಪೀಡೇನು, ಜರ್ಕ್ ಬರಬಾರ್ದು, ಇದೆಲ್ಲ ಇದೆಯಲ್ಲ ನಿಯಮಗಳು ಟ್ರಾಲಿನಲ್ಲಿ, ಅದನ್ನು ಮಾಡಿಕೊಂಡು ಟ್ರಾಲಿ ಇದ್ರು. ಆಮೇಲೆ ನೆಕ್ಸ್ಟು ಸ್ಟೇಜು ಆರ್ಟಿಸ್ಟ್ಗಳಿಗೆ ಪುಟ್ಟಣ್ಣ ಅವ್ರ ಸ್ಟೈಲಲ್ಲಿ ಡೈಲಾಗ್ ಹೇಳ್ಕೊಡ್ಬೇಕು, ವಿಷ್ಣು ಆಗ್ಬೋದು, ಇನ್ನೊಬ್ಬರು ಶೋಭಾ ಆಗ್ಬೋದು, ಆರತಿ ಆಗ್ಬೋದು, ಅವ್ರಗಳಿಗೆಲ್ಲ ಹೇಳ್ಕೊಡ್ಬೇಕು. ಇದು ನನ್ನ ಕೆಲಸಗಳು. ಹೀಗೆ ಐ ಬಿಕೇಮ್ ದಿ ಪಾರ್ಟ್ ಆಫ್ ದಿ ಯೂನಿಟ್ ಆಗೋಗ್ಬಿಟ್ಟೆ. ಅಲ್ಲಿಂದ ಪ್ರತಿ ಶೂಟಿಂಗು, ಪ್ರತಿ ಶೆಡ್ಯೂಲು, ಪ್ರತಿ ಇದು ಅಟೆಂಡ್ ಮಾಡಿಕೊಂಡು ಒನ್ ಆಫ್ ದಿ ಡೈರೆಕ್ಟೋರಿಯಲ್ ಇದರೊಳಗೆ ನಾನು ಒಬ್ಬ. ಪ್ರೊಡಕ್ಷನ್ನಲ್ಲಿ ಅವ್ರಿಗೂ ವಿಷಯ ಗೊತ್ತಿಲ್ವಲ್ಲ, ಗಂಗಪ್ಪ ಅವರೆಲ್ಲ ಏನೋ ಅನುಮಾನ ಬಂದರೆ ಅವ್ರು ನನ್ನ ಹತ್ರ ಬರೋರು, ನಾನು ಹೇಳ್ತಾ ಇದ್ದೆ. ಹಾಗಾಗಿ ನಾನು ಹಾಗೆ ನಾಗರಾವನಲ್ಲಿ ಒಂದು ಪುಟ್ಟಣ್ಣವ್ರ ಮಧ್ಯದಲ್ಲಿ ಎಲ್ಲೋ ಹೋಗಬೇಕು, ಸ್ವಲ್ಪ ಕೆಲಸ ಇದೆ ಅಂದರೆ ಶಿವರಮಣ ರಿಹರ್ಸಲ್ ಮಾಡಿಸೋರು ತೃಪ್ತಿ ಇರ್ತಾ ಇರಲಿಲ್ಲ, ಪ್ಯಾಕಪ್ ಮಾಡ್ಕೊಂಡು ಹೊರಟೋಗ್ಬಿಡೋರು. ಶಿವರಮಣ್ಣ ಬೆಳಗ್ಗೆ ರಿಹರ್ಸಲ್ ಮಾಡಿಸಿ, ಸರಿಯಾಗಿದೆ ನಿಮ್ಮ ಮನಸ್ಸು ಚೆನ್ನಾಗಿದೆ ಅಂದರೆ ತೆಗಿರಿ, ಬಂದುಬಿಡ್ತೀನಿ ನಾನು ಅಂತ. ಅವರೆಲ್ಲ ಬೇರೆ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ನಾನು ರಿಹರ್ಸಲ್ ಮಾಡಿಸ್ತಾ ಇದ್ದೆ. ಮಾಡಿಸಿ ಚೆನ್ನಾಗಿ ಬಂತು, ಒಂಥರ ಟೇಕ್ ಮಾಡಿಸ್ದೆ, ಒಂದು ಮಾನಿಟ್ರ್ ಮಾಡಿ ಚೆನ್ನಾಗಿದೆ ಅಂದ್ಬಿಟ್ಟು ಟೇಕ್ ಮಾಡಿಸ್ದೆ. ಲೀಲಾವತಿ ಅವರೆಲ್ಲ, ಶಿವರಾಮ್ಜಿ ನೀವು ಇರೋ ಅಷ್ಟೊತ್ತಿಗೆ ನಾವು ಮಾಡಿದ್ವು, ಶಿವರಾಮಣ್ಣ ಇಲ್ಲದೆ ಹೋದ್ರೆ ಅವರಿದ್ದರೆ ನಮ್ಗೆ ನಡ್ಕ ಹಾಕೆಗೆ. ಅದು ಒಂದು ಶಾಟು ಆ ಹಿಂದಿನಲ್ಲಿ ನಿರೂಪರಾಯ್ ಮಾಡಿದ್ದಾಳೆ, ಆಕೆ 13 ಟೇಕ್ ತೊಗೊಂಡಂತೆ ಆ ಪರ್ಟಿಕ್ಯುಲರ್ ಇದನ್ನು ಮಾಡೋದಕ್ಕೆ. ಅದಕ್ಕೆ ಇವರು ಒಂದು 6-7 ಟೇಕ್ ಏನೋ ತೊಗೊಂಡ್ರು, ಪುಟ್ಟಣ್ಣವ್ರು ಮಾಡಲಿಲ್ಲ, ಪ್ಯಾಕಪ್ ಮಾಡಿಬಿಟ್ರು. ನೆಕ್ಸ್ಟ್ ಡೇ ನಾನು ಒಂದು ಮಾನಿಟ್ರ್ ಮಾಡಿದೆ, ಒಂದು 2 ಸರ್ತಿ ಮಾನಿಟ್ರ್ ಮಾಡಿ ಟೇಕ್ ತೆಗೆದುಬಿಟ್ಟೆ ನಾನು. ಇದಂದರು, ಓ ನನಗೆ ನಡ್ಕ ಬಂದುಬಿಡ್ತು ಪುಟ್ಟಣ್ಣವ್ರು ಮಾಡಿದಾಗ. ಸರಿ ನಿಮ್ಮ ನಡ್ಕ ಬಂತು, ಪುಟ್ಟಣ್ಣವ್ರು ಪ್ಯಾಕಪ್ ಹೇಳ್ಬಿಟ್ರು. ನೆಕ್ಸ್ಟ್ ಡೇ ಏನಾಯಿತು ಅಂದರೆ, ನೆಕ್ಸ್ಟ್ ಡೇ ಏನಾಯಿತು, ಹಾಂ ನೆಕ್ಸ್ಟ್ ಡೇ ನೀವು ಬಂದು ರಿಹರ್ಸಲ್ ಮಾಡಿಸಿ ಒಂದು ಟೇಕ್ ಆದಮೇಲೆ 2ನೇ ಟೇಕ್ ನೀವು ಓಕೆ ಮಾಡಿದ್ರಿ ಅಂದರು. ಅದನ್ನು ಹೇಳಲೇ ಇಲ್ವಲ್ಲಮ್ಮ ಎಲ್ಲೂ ನೀವು ಅಂತ ನಾನು ಅವ್ರಿಗೆ ಹೇಳಿದೆ. ನಾನು ಇಲ್ಲ ಇಲ್ಲ ಮರೆತುಬಿಟ್ಟೆ, ನಿರೂಪರ 13 ಟೇಕ್ ತೊಗೊಂಡ್ರು ಅಂದರು, ಆ ಸೀನ್ ನನಗೆ ಮನಸ್ಸಿಗೆ ಬಂತು ಅಂತ ಲೀಲಾವತಿ ಅವರು ಹೇಳಿದ್ರು. ಹಾಗಾಗಿ ಒಂದು 2 ಸೀನು ಪುಟ್ಟಣ್ಣವರು ನೀವು ತೆಗೀರಿ ಆಮೇಲೆ ಬರ್ತೀನಿ ಅಂದರು, 2 ಸೀನ್ ನಾನು ತೆಗೆದಿದ್ದೀನಿ. ಇನ್ನೆಲ್ಲ ಏನೇನು ಶಾರ್ಟ್ಸ್ ತೆಗಿಬೇಕು ಅದೆಲ್ಲ ಲಿಸ್ಟ್ ಹಾಕಿ ಕೊಟ್ಬಿಡೋರು, ಅದೆಲ್ಲ ತೆಗಿತಾ ಇದ್ದೆ. ನಾಗರಾವನಲ್ಲಿ ಈ ಥರ ಕೆಲಸ ನಾನು ಮಾಡ್ಕೊಂಡು ಬರ್ತಾ ಇದ್ದೆ, ಮಾಡಿದೆ. ಹಾಗೆಲ್ಲ ಮಾಡಿಕೊಂಡು ನಾಗರಾವ್ ಬಂತು, 25 ವಾರ ನಡೀತು. ಮೊದಲನೇ ಚಿತ್ರದಲ್ಲೇ ಕನ್ನಡ ಚಿತ್ರರಂಗದಲ್ಲಿ ಚಿರಸ್ಥಾಯಿಯಾಗಿ ಒಬ್ಬ ಹೀರೋ ಉಳಿದುಬಿಟ್ಟ. ಅದು ಹೇಗೆ, ಬೇಡ್ರ ಕಣ್ಣಪ್ಪ ಚಿತ್ರದಲ್ಲಿ ಒಬ್ಬ ಹೀರೋ ಬಂದು ಅದನ್ನು ರಾಜ್ಕುಮಾರ್ ಅವರು ಉಳಿದುಬಿಟ್ರು. ಅಲ್ಲಿಂದ ಚಿತ್ರರಂಗವೇ ರೂಲ್ ಮಾಡ್ತಾ ಬಂದುಬಿಟ್ರು, ಲೀಡ್ ಮಾಡ್ತಾ ಬಂದರು ರಾಜ್ಕುಮಾರ್ ಅವರು. ಹಾಗೆ ನಾಗರಾವನಲ್ಲಿ ಯಾವ ಬೇರೆ ಹೀರೋಗಳಿಗೂ ದಕ್ಕದೇ ಇರುವಂಥದ್ದು ವಿಷ್ಣುಗೆ ದಕ್ಕಿತು. ವಿಷ್ಣು ಸರಿಸಮವಾಗಿ ರಾಜ್ಕುಮಾರು ಒಂದು 205 ಅಥವಾ 210 ಚಿತ್ರಗಳು ಮಾಡಿದ್ರು, ಇವನು 200 ಚಿತ್ರ ಮಾಡ್ದ. ಅಂಬರೀಷ್ ಆಮೇಲೆ ಮಾಡಿದಂಥ ಬಂದಂಥ ಚಿತ್ರ, ಆತಾನು 200 ಚಿತ್ರ. ಅಂದರೆ ಇವರು ಹೇಗೆ, ಅವರು 8 ದಿವಸ ತೊಗೊಂಡು 200 ಮಾಡಿದ್ರು, ಇವರು ಬೇಗ ಲೇಟಾಗಿ ಬಂದು 200 ಮಾಡಿದ್ರಲ್ಲ ಅಂದರೆ, ಆಗ 10-20 ಚಿತ್ರಗಳು ಬರ್ತಾಯಿದ್ದ ಕಾಲ. ನಂತರ 50-60-70-100 ಚಿತ್ರಗಳಾದಾಗ ನಿಮಗೆ ಚಾಯ್ಸ್ಗಳು ಜಾಸ್ತಿ ಬಂತು, ನಿಮ್ಮ ಹತ್ರ ಬರೋ ಗಿರಾಕಿಗಳು ಜಾಸ್ತಿ ಆದರು, ಸಂಖ್ಯೆ ಜಾಸ್ತಿ ಬೆಳೀತು. ರಾಜ್ಕುಮಾರ್ ಅವರು ಬೇಕು ಅಂದವ್ರು ಮಾತ್ರ ರಾಜ್ಕುಮಾರ್ ಅವ್ರ ಹತ್ರ, ಅವ್ರದ್ದು ಕಥೆ, ಅವ್ರದ್ದು ಆ್ಯಕ್ಟಿಂಗ್ ಇರಬೇಕು. ರಾಜ್ಕುಮಾರ್ ಅವರು ಮಾಡೋ ಅಂಥದ್ದು ಕಥೆಗಳು ಮಾತ್ರ ಅವ್ರ ಹತ್ರ ಹೋಗ್ತಾಯಿತ್ತು. ರಾಜ್ಕುಮಾರ್ ನಿರ್ದೇಶನ ಮಾಡೋರು ಮಾತ್ರ ರಾಜ್ಕುಮಾರ್ ಹತ್ರ, ಬೇರೆಯವರೆಲ್ಲ ಇವ್ರ ಹತ್ರ ಬರೋರು ಮಾಡೋರು. ಹೀಗೆ ಅದು ಬೆಳೀತಾ ಬೆಳೀತಾ 100 ಅಂತ ಬರೋದು ಕೆಲವು ಅಲ್ಪ ಸಮಯದಲ್ಲೇ ಎಲ್ಲ 3 ಜನದ್ದು 200 ಚಿತ್ರಗಳಾಗೋಗ್ಬಿಡ್ತು. ಹೇಗಾಯಿತು ಹಾಗೆ ಅಂದರೆ, ಅದನ್ನು ವ್ಯಾಖ್ಯಾನ ಕೊಡೋದು ಇಲ್ಲಿವರೆಗೂ ನಾನು ಕೇಳಲಿಲ್ಲ, ನಾನಂತೂ ಈ ಥರ ಕೊಟ್ಟಿದ್ದೀನಿ. ಅದೇ ಸಂದರ್ಭದಲ್ಲಿ ರಾಜ್ಕುಮಾರ್ ಅವ್ರನ್ನ 100ನೇ ಚಿತ್ರ
ನಾವೆಲ್ಲ ಕಮಿಟಿ ಮಾಡಿದ್ವು. ಗೋಪಾಲ್ ಲಕ್ಷ್ಮಣ್ ಅಂತ ಇದ್ದರು, ಅದರೊಳಗೆ ನಾನೂ ಇದ್ದೆ. ಮೈಸೂರಲ್ಲಿ ಒಂದು ಸಮಾರಂಭ, ಬೆಂಗಳೂರಿನಲ್ಲಿ ಒಂದು ಸಮಾರಂಭ. ಏನು ಜನಸ್ತೋಮ ಸರೋವರೋಪಾದಿನಲ್ಲಿ ಸೇರಿತ್ತು. ರಾಜ್ಕುಮಾರ್ ಅವರ 100ನೇ ಚಿತ್ರದ ಸಮಾರಂಭ ನಡೀತು. ಆದರೆ ಜನ ರಾಜ್ಕುಮಾರ್ ನೋಡಿದ್ದು ಒಬ್ಬ ದೇವರನ್ನ ನೋಡೋ ಥರ ನೋಡ್ಕೊಂಬಂದರು. ಯಾಕೆಂದರೆ ಅವರು 100 ಚಿತ್ರದ ಪಾತ್ರಗಳು ಆ ರೀತಿ ಇತ್ತು. ಕನಕದಾಸ, ಪುರಂದರದಾಸ, ಓಹಿಲೇಶ್ವರ, ದಶಾವತಾರ, ಸರ್ವಜ್ಞಮೂರ್ತಿ, ಇದೆಲ್ಲ ಪಾತ್ರಗಳು ಆ ಥರ. ಮಂತ್ರಾಲಯ ಮಹಾತ್ಮೆ ಈ ಥರ 100 ಆದಮೇಲೆ ಅವರು ಬೇರೆ ಬೇರೆ ಪಾತ್ರಗಳು ಮಾಡೋಕ್ಕೆ ಶುರು ಮಾಡಿದ್ರು. ಡೈರೆಕ್ಟ್ರ್ಗಳು ಬೇರೆ ಬೇರೆ. ನಾನೊಂದು ಸರ್ತಿ ಹೇಳ್ತೀನಿ, ರಾಜ್ಕುಮಾರ್ ಅವ್ರನ್ನ ಕೆಲವರು ಅಣಕ ಮಾಡೋದು ಮಾಡಿದ್ದಾರೆ. ಯಾವುದು ಈ ಮಿಮಿಕ್ರಿಗಳಲ್ಲಿ ರಾಜ್ಕುಮಾರ್ ಸ್ಟೈಲ್ನ, ಅವರ ಡೈಲಾಗ್ನೆಲ್ಲ ಇದೆಲ್ಲ ಮಾಡಿದ್ದಾರೆ. ಆದರೆ ಅದೆಲ್ಲ ನಾನು ಹೇಳ್ತೀನಿ, 100 ಚಿತ್ರದವರೆಗೂ ಯಾರೂ ಮಾಡಲಿಲ್ಲ. 100 ಚಿತ್ರ ಆದಮೇಲೆ ಮಾಡಿದ್ದಾರೆ. ಯಾಕೆಂದರೆ ಆಗ ರಾಜ್ಕುಮಾರ್ ಅವರು ಅವರ ಪಾತ್ರದ ಜೊತೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದು ನನ್ನ ವ್ಯಾಖ್ಯಾನ, ಯಾರೂ ಹೇಳಲಿಲ್ಲ. ಹೇಳಿ, ಯಾರಾದರೂ ಹೇಳ್ಬೋದು, ಹೌದಾ ಅಲ್ವಾ ಅಂತ ಹೇಳ್ಬೋದು. ಈವನ್ ಪತ್ರಕರ್ತರು ಕೂಡ ಅದನ್ನು ವಿಮರ್ಶೆ ಮಾಡಿ ಹೇಳ್ಬೋದು. ಅದನ್ನು ನನ್ನ ವಿಮರ್ಶೆ ಇದು. ಯಾಕೆಂದರೆ ನಾನೊಬ್ಬ ಆರ್ಟಿಸ್ಟ್ ಇರ್ಬೋದು, ಒಬ್ಬ ಪ್ರೊಡ್ಯೂಸರ್ ಇರ್ಬೋದು, ಒಬ್ಬ ಡೈರೆಕ್ಟರ್ ಇರ್ಬೋದು, ಏನೇ ಇದ್ದರೂ ಕೂಡ ನಾನು ಯಾವಾಗಲೂ ನನ್ನ ಪಾತ್ರ ನಾನೇ ಕ್ರಿಟಿಸೈಸ್ ಮಾಡಿದಷ್ಟು, ಕ್ರಿಟಿಸೈಸ್ ಮಾಡಿದಷ್ಟು ಬೇರೆ ಯಾರೂ ಮಾಡಿಲ್ಲ. ಹಾಗಾಗಿ ನಾನೇ ಬೈತೀನಿ ಒಂದೊಂದು, ಏನೋ ಈ ಥರ ನಾನು ಮಾಡೋದು, ಇಷ್ಟೇ ನನ್ನ ಯೋಗ್ಯತೆ, ಹೀಗೆ ನಾನು ಬೈದಿದ್ದೀನಿ ಆ ಪಾತ್ರಗಳನ್ನ. ಹಾಗೆ ನಾನು ಹಾಗೆ ವಿಮರ್ಶೆ ಮಾಡ್ಕೊಂಡು ಬರೋಣ ಒಂದೊಂದನ್ನು ಕೂಡ. ಹಾಗೆ ನಾನು ನೋಡೋ ಅಂಥ ದೃಷ್ಟಿಕೋನ ಆ ಥರ ಇದೆ. ಹಾಗಾಗಿ ಇದು ನಾಗರಹಾವು ಎಂತೆಂಥ ವಿಷಯಗಳಿದೆ ಇರ್ಬೋದು, ಬಿಡುಗಡೆ ಆದಮೇಲೆ ಅದು ನಾಗರಹಾವು ಅಲ್ಲ ಕೆರೆ ಹಾವು ಅಂತ ತರಾ ಸುಬ್ರಾಯರೇ ಹೇಳಿಬಿಟ್ರು. ಅದನ್ನು ಇದ್ದರೂ ಕೂಡ ಅದು ನಾಗರಹಾವು ಅಲ್ಲ, ಅದು ಏನಂದರೆ ಅದಕ್ಕೆ ಇನ್ನೂ ಒಂದು ಹೆಸರು ಹೇಳ್ತಾರಲ್ಲ, ಕಾಳಿಂಗ ಇದು ಅಂತ ಕೂಡ ಹೇಳ್ಬೋದು. ಆ ಥರ ಅದು ಬೆಳವಣಿಗೆ ಆ ರೀತಿಯಾಗಿದೆ, ಬರೀ ಕೆರೆ ಹಾವು ಆ ಥರ ಅಲ್ಲ. ಯಾಕೆ ಅಂದರೆ ಆ ಕಥೆಯಲ್ಲಿ ಯಾವ ರೀತಿ ಇದೆ, ಆ ಪುಟ್ಟಣ್ಣನವರ ಇದು ಕೈವಾಡ ಯಾವ ರೀತಿ ಇದೆ. ಕತೆ ಹೇಳುವೆ ನನ್ನ ಕತೆ ಹೇಳುವೆ ಅನ್ನೋದ್ರೊಳಗೆ ಆರತಿ ಮದುವೆ ಆಗಿ ತಿರುಗಿ ಒಂದು ವೇಷೆಯಾಗಿ ಪರಿವರ್ತನೆ ಆಗಿ ವಿಷ್ಣುವರ್ಧನ್ ನೋಡುವಂಥ ಸಂದರ್ಭದಲ್ಲಿ ಏನೇನಾಯಿತು ಅನ್ನೋದು ಆ ಒಂದು ಹಾಡಲ್ಲಿ ಹೇಳಿಬಿಟ್ರು ಪುಟ್ಟಣ್ಣ. ಎಂಥ ಬುದ್ಧಿಶಕ್ತಿ ರೀ. ಅದೇ ಥರ ಶರಪಂಜರದಲ್ಲಿ 14 ವರ್ಷ ವನವಾಸದಿಂದ ಅಂತ ಅದರೊಳಗೂ ಒಂದು ಕಥೆ ಹೇಳಿಬಿಟ್ರು. ಹಾಗೆ ಕಥೆಗಳಲ್ಲೇ, ಅಯ್ಯೋ ಹಾಡುಗಳಲ್ಲೇ ಕಥೆ ಹೇಳಿದ್ದಾರೆ, ದೃಶ್ಯದಲ್ಲಿ ಕಥೆ ಹೇಳ್ಕೊಂಬಂದಿದ್ದಾರೆ. ಹೀಗೆ ತುಂಬ ಪ್ರತಿಭೆ ಇರೋದರಿಂದ, ಸಾಮರ್ಥ್ಯ ಇರೋದರಿಂದ ಅದೆಲ್ಲ ಸಾಧ್ಯ. ಹಾಗಾಗಿ ಈ ನಾಗರಹಾವಲ್ಲಿ ವಿಶೇಷತೆಗಳು ಏನಿದೆ ಅಂದರೆ 3 ಧರ್ಮಗಳು ಇದರೊಳಗಿದೆ. ಹಿಂದೂಯಿಸಮ್ ಇದೆ, ಇಸ್ಲಾಮಿಸಮ್ ಇದೆ, ಕ್ರಿಶ್ಚಿಯನಿಸಮ್ ಇದೆ. 3 ಇದೆ. ಕ್ರೈಸ್ತರಿದ್ದಾರೆ, ಮುಸಲ್ಮಾನರಿದ್ದಾರೆ, ಹಿಂದೂಗಳಿದ್ದಾರೆ. ಅದರೊಳಗೆ 3 ಕಥೆ. ಹಿಂದೂಗಳಲ್ಲಿ ಬ್ರಾಹ್ಮಣರು ಅನ್ನೋದ್ರೊಳಗೆ ಅದರೊಳಗೆ ಸಬ್ಸೆಟ್ಸ್ ಇದೆ. ಮಾಧ್ವರಿದ್ದಾರೆ, ಶ್ರೀವೈಷ್ಣವರಿದ್ದಾರೆ, ಸ್ಮಾರ್ಥರಿದ್ದಾರೆ. ಅದಕ್ಕೆ ಅಶ್ವತ್ಥವರು ಅವರು ಸ್ಮಾರ್ಥರು. ಅವರು ಬಂದು ಕೇಳ್ತಾರೆ ಕೊನೆಯಲ್ಲಿ, ಏನ್ರಿ ನಿಮಗೆ ನಿಮ್ಮ ಮಗ ಮುಖ್ಯನಾ ಅಥವಾ ನಿಮ್ಮ ಮಠದಲ್ಲಿ ಕೊಡೋ ತೀರ್ಥ ಮುಖ್ಯನೋ ಅಂದರೆ, ನನಗೆ ತೀರ್ಥನೇ ಮುಖ್ಯ ಅಂತ ಅವರಪ್ಪ ಹೇಳ್ತಾರೆ. ಏಕೆಂದರೆ ಅವನು ಅಷ್ಟೊತ್ತಿಗೆ ಈ ಮಾರ್ಗರೇಟ್ ಜೊತೆಲಿ ಓಡೋಗಿದ್ದಾನೆ ಅನ್ನೋ ಒಂದು ವದಂತಿ ಬಂದಾಗ ಎಂತೆಂಥ ಸೀನ್ರಿ ಅದರೊಳಗೆ ಒಂದು ದೃಶ್ಯ ಇದೆ. ಪುಟ್ಟಣ್ಣವರು ಹೇಗಿದ್ದಾರೆ, ದೃಶ್ಯಗಳು ಹೇಗೆ ಕೂಡ್ಕೊಂಡು ಬರುತ್ತೆ. ನಾನು ಅವ್ರು ಬರ್ತಾರೆ, ರಾಮಾಚಾರಿ ರಾಮಾಚಾರಿ ಎಲ್ಲಿದೆಯೋ ಅಂತ ಅವನ್ನೆಲ್ಲ ಕೂತಿರ್ತಾನೆ. ರಾಮಾಚಾರಿ ಏನೋ ಅಲುಮೇಲೆ ನೀನು ಕೆಡಿಸ್ಬಿಟ್ಟಿಯಂತೆ, ಹೌದೇನೋ ಅಂತ ಹೇಳಿ ಮಾತಾಡ್ತಾ ಇಲ್ಲ. ಅವನಿಗೆ ಇದೇನು ಶಾಕ್ ಇದು ಎಷ್ಟೇ ಅಂತ ಹೇಳ್ತಾರೆ. ಹೇಳೋ ನಿಜ ಹೇಳೋ, ಬೆತ್ತ ತೊಗೊಂಡು ಹೊಡಿತಾರೆ. ಆದರೆ ಕೆಲವು ಎಮೋಷನಲ್ ಆರ್ಟಿಸ್ಟು ಹೊಡೆಯೋ ಹಾಗಿರಬೇಕೆ ಹೊರತು ಹೊಡೆದೇ ಬಿಡ್ತಾರೆ. ಅಶ್ವತ್ಥವರು ಕೆಲವು ಆರ್ಟಿಸ್ಟ್ಗಳಾಗೆ ಹೊಡಿತಾರೆ, ವಾಕಿಂಗ್ ಸ್ಟಿಕ್ 3 ತುಂಡಾಗಿ ಬಿದ್ದೋಗುತ್ತೆ, ತುಂಡಾಗೋಗ್ಬಿಡುತ್ತೆ, 3 ತುಂಡಾಗ್ಬಿಡುತ್ತೆ. ವಿಷ್ಣು ಕೋಪ ಬಂದ್ಬಿಡುತ್ತೆ, ಅಲ್ಲೊಂದು ಕಲ್ಲಿರುತ್ತೆ ತೊಗೊಂಡು ಹೀಗೆ ಕಟ್ಟು. ಅವನು ನೋಡಿ ಆ ಸೀನ್ನ, ಆ ಶಾಟ್ನ ನೋಡಿ, ಇವತ್ತು ನಾಗರಹಾವು ಥರನೇ ಕಣ್ಣು, ಆ ಮೂಗು, ಇದು ಎಲ್ಲಾನು ಕೂಡ ನಾಗರಹಾವು ಥರ ಹಾಕ್ಬಿಡ್ತಾರೇನೋ ಅಂತ ಭಯ ಅಶ್ವತ್ಥವ್ರಿಗೆ. ಏನಾಗುತ್ತೋ ನೋಡೋಣ ಅಂತ ಪುಟ್ಟಣ್ಣವರು ಬಿಟ್ಕೊಂಡು ಬಂದರು ಆ ಸೀನ್ ದೃಶ್ಯ. ಕಲ್ಲು ಎತ್ತಿಬಿಟ್ಟಿದ್ದಾನೆ ಅಶ್ವತ್ಥವ್ರು, ಹೆದರ್ಬಿಟ್ಟಿದ್ದಾರೆ.
ಮೆತ್ತಿಗೆ ಕಲ್ಲು ಇಳಿಸಿ ಪಕ್ಕದಲ್ಲಿ ಇಟ್ಟುಬಿಟ್ಟು ಮೇಸ್ಟ್ರೇ ನಿಮ್ಮ ಜೀವನದಲ್ಲಿ ನೀವು ಮಾಡಿದ್ರೆ ನಿಮ್ಮ ಶಿಷ್ಯನು ಮಾಡಿದ್ದಾನೆ ಅನ್ಕೊಳ್ಳಿ ಅಂತ ಏನ್ರಿ ಡೈಲಾಗ್ ಅದು ಏನ್ ಡೈಲಾಗ್ ಅದು ಕರಗೋಬಿಡ್ತು ಆ ಸಬ್ಜೆಕ್ಟ್ ಗುರು ಶಿಷ್ಯರ ಕಥೆ ಅದು ರಾಮಾಚಾರಿ ಚಾಮಯ ಮೇಸ್ಟ್ರು ಅದಕ್ಕೆ ಇದರೊಳಗೆ ನಾಗರಾವನಲ್ಲಿ ಚಾಮಯ ಮೇಸ್ಟ್ರು ಹೋಗ್ಬಿಡ್ತಾರೆ ಮೊದಲು ಆಮೇಲೆ ರಾಮಾಚಾರಿ ಸಾಯ್ತಾರೆ ಜೀವನದಲ್ಲಿ ಡಿಸೆಂಬರ್ನಲ್ಲಿ ರಾಮಾಚಾರಿ ಸಾಯ್ತಾರೆ ಜನವರಿನಲ್ಲಿ ಚಾಮಯ ಮೇಸ್ಟ್ರು ಸಾಯ್ತಾರೆ ಎರಡನ್ನು ನಾನೇ ಎರಡನ್ನು ನಾನೇ ಕಂಡಕ್ಟ್ ಮಾಡಿದೆ ಮೈಸೂರಿನಲ್ಲಿ ಹೋಗ್ತಾ ಇದ್ದಾರೆ ಮೆರವಣಿಗೆ ಚಾಮಯ ಮೇಸ್ಟ್ರು ಚಾಮಯ ಮೇಸ್ಟ್ರು ಮತ್ತೆ ಬರಬೇಕು ಹುಟ್ಟು ಬರಬೇಕು ಆ ಥರ ಒಂದು ಚಿತ್ರ ಹೃದಯವನ್ನು ಮಿಡಿದೇ ಇದ್ದರೆ ಅದು ಚಿತ್ರ ಆಗೋಲ್ರಿ ಚಿತ್ರಾನ್ನ ಆಗೋಗ್ಬಿಡುತ್ತೆ ಹಾಗೆ ಆ ಪೈಪೋಟಿ ಅದು ಅದರೊಳಗೆ ಕಥೆಗಳು ಬಂದು ಹೇಳ್ತಾರೆ ನೀನು ಮಾರ್ಗರೇಟ್ನ ಏನೋ ಮಾರ್ಗರೇಟ್ನ ಕೆಡಿಸ್ಬಿಟ್ಟೆಲ್ಲ ಇದೆಲ್ಲ ಆಯಿತು ಇವನ್ ನೀನು ತಂಗಿ ನೀನು ಅವ್ರ ಅಣ್ಣನಾಗಿ ಮದುವೆ ಮಾಡಿಕೊಡ್ಬೇಕು ನೀನು ಅಂತ ಹೇಳ್ತಾನೆ ಮೇಸ್ಟ್ರೇ ಏನು ನೀವು ಹೇಳೋದು ಯಾಕೆಂದರೆ ಅಷ್ಟೊತ್ತಿಗೆ ನಡೆದಿರುತ್ತಲ್ಲ ಅವನು ಹೊಡೆಸಿರೋದು ಜೈಲಿನ ಹೊಡೆದಿರೋದು ಮಾಡಿರೋದು ಇವನು ಹೇಳಿರೋದು ಕೊಡ್ತೀನಿ ಬಿಡೋ ನೀನೇ ನಮ್ಮ ಭಾವ ಅಂತ ಹೇಳಿಬಿಟ್ಟಿರ್ತಾನೆ ಅವನು ಹೇಳ್ತಾನೆ ನನ್ನ ತೆಗಿನ ಕೊಟ್ಟು ಮದುವೆ ಮಾಡ್ತೀನೋ ಮಾಡ್ತೀನಿ ಅಂತ ಎಲ್ಲ ಹೇಳಿ ನಡೆದಿರುತ್ತಲ್ಲ ಅದೆಲ್ಲ ಆಗುತ್ತೆ ಅಂತ ತೊಗೊಂಬಿಟ್ರೆ ಹುಡುಗಾಟಿಕೆ ಎಲ್ಲ ನಡೆದಿರುತ್ತೆ ಅವಳು ಕರ್ಪೂರದ ಗೊಂಬೆ ಸಾಂಗ್ ಆಗೋಗ್ಬಿಟ್ಟಿರುತ್ತೆ ರಾಮಾಚಾರಿ ಮೇಲೆ ಅವಳು ಒಲವಿರುತ್ತೆ ಇವಳು ಏನು ಅಲ್ಮೇಲ ಮೇಲೆ ಅವಳಿಗೆ ಒಲವಿರುತ್ತೆ ಇಷ್ಟೆಲ್ಲ ಬೆಳೆದುಬಿಟ್ಟಿರುತ್ತೆ ಹೆಚ್ಚು ಹೇಳ್ತಾರೆ ನೋಡು ನನ್ನ ಮೇಲೆ ಅವರು ವಿಶ್ವಾಸ ಇಟ್ಟಿದ್ದಾರೆ ನಾನು ಅವನಿಗೆ ಹೇಳಿ ನಾನು ಬದಲಾಯಿಸ್ತೀನಿ ಅಂತ ಹೇಳಿ ತಗೊಬರ್ತಾರೆ ನೀನು ಅವಳ ಅಣ್ಣನಾಗಿ ನಿಂತ್ಕೊಂಡು ಮದುವೆ ನಿಷ್ಕರ್ಷೆ ಮಾಡ್ಕೊಂಡು ಬಂದಿದ್ದಾರಪ್ಪ ನೀನು ಅಣ್ಣನಾಗಿ ನಿಂತ್ಕೊಂಡು ಆ ಮದುವೆ ಮಾಡಿಕೊಡ್ಬೇಕಪ್ಪ ಅಂತಾರೆ ನೆಕ್ಸ್ಟು ಕಟ್ ಆದರೆ ಇಲ್ಲಿ ಬರ್ತಾರೆ ಬಂದ ತಕ್ಷಣ ಅವನು ಅಲ್ಮೇಲೂ ನೀವು ವಿಷ ತಂದಿದ್ದೀನಿ ತಗೋತೀಯ ತಕ್ಷಣ ಓಡಿ ಬಂದುಬಿಟ್ಟು ಅದನ್ನು ಕಿತ್ಕೊಳ್ತಾಳೆ ಕೊಡು ನಾನು ತಗೋತೀನಿ ವಿಷ ತಗೋತೀನಿ ತೊಗೊಂಡ್ರೆ ಅರಿಶಿನ ಕುಂಕು ಏನ್ರಿ ಡೈರೆಕ್ಷನು ಯಾರ್ರಿ ಪುಟಣ ಹೇಳ್ಬೋದು ನಾನು ಅದನ್ನು ಹೇಳಿಬಿಡ್ತೀನಿ ಸತ್ಯಾಂಶ ಇರ್ಬೋದು ನಿಜಾಂಶ ಗೊತ್ತಿಲ್ಲ ಪುಟ್ಟಣ್ಣನವರಿಗೆ ಸಿಕ್ಕಬೇಕಾದಂಥ ಆದ್ಯತೆ ಸಿಕ್ಕಲಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಯಾಕೆ ಅಂತ ಗೊತ್ತಿಲ್ಲ ಈ ಥರದ್ದೆಲ್ಲ ಎಲ್ಲ ಎಲ್ಲೋ ಜಾತಿ ಗಣನೆಗೆ ತಂದ್ಕೊಂಡ್ಬಿಟ್ರೆ ಅದು ಗೊತ್ತಿಲ್ಲ ಅವರೇನು ಯಾರು ಆ ಥರ ನೋಡ್ಕೊಂಡು ಏನು ಬರಲ್ಲ ವಜ್ರಮುನಿ ವಜ್ರಮುನಿ ಲೈಫಿಗೆ ತಂದರು ಪ್ರಚಂಡ ರಾವಣ ಅಂತ ಪ್ರಭಾಕರ ಶಾಸ್ತ್ರಿಗಳು ಅವರ ಧಾರೆ ಎರೆದುಬಿಟ್ಟು ಆ ಚಿತ್ರ ಮಾಡಿಸಿದ್ರು ಆಮೇಲೆ ಬೇರೆ ಬೇರೆ ಚಿತ್ರಗಳು ಮಾಡಿದ್ರು ಇದೆಲ್ಲ ಮಾಡಿದ್ರು ಹಾಗಿರುವಾಗ ಅವರಲ್ಲ ಲೀಲಾವತಿ ಅಲ್ಲ ಆರತಿ ಅಲ್ಲ ಹೀಗೆ ಜಾತಿಗಳು ನೋಡಿಕೊಂಡು ಅವ್ರು ಪಾರ್ಟ್ ಮಾಡಿಸಿಲ್ಲ ಜೈ ಜಗದೀಶ್ ಅಲ್ಲ ಎಲ್ಲರೂ ಅವರಲ್ಲಿ ಏನು ಕಾಣಿಸ್ತೋ ಅದನ್ನು ಮಾಡಿದ್ರು ಅಕಸ್ಮಾತಾಗಿ ಯಾರೋ ಬರ್ತಾರೆ ಇಂಡಸ್ಟ್ರಿನೇ ಪ್ರಾರಂಭ ಮಾಡಿದ್ದೆ ಎಲ್ಲರೂ ತುಂಬ ಜನ ಹೆಚ್ಚಿಗೆ ಸಂಖ್ಯೆಯ ಬ್ರಾಹ್ಮಣರು ಸೇರಿದ್ದಾರೆ ಯಾಕಂದರೆ ನಾಟಕದಲ್ಲಿದ್ದವರೆಲ್ಲ ಹಾಗೆ ಬಂದ್ಬಿಟ್ರು ಬೆಳ್ಳಾವೆ ನರಹರ ಶಾಸ್ತ್ರಿಗಳು ಪದ್ಮನಾಭ ಶಾಸ್ತ್ರಿಗಳು ಕೋರ ಸೀತಾರಾಮ ಶಾಸ್ತ್ರಿಗಳು ಆರ್ ನಾಗೇಂದ್ರ ರಾಯರು ಸುಬ್ಬಯ್ಯ ನಾಯ್ಡು ಅವರು ಅವರಿಬ್ಬರು ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಹಾಗೆ ಬಂದುಬಿಟ್ರು ಚಿತ್ರರಂಗಕ್ಕೆ ಸುಬ್ಬಯ್ಯ ನಾಯ್ಡು ಅವರು ನಾಗೇಂದ್ರ ರಾಯರು ಲಕ್ಷ್ಮೀಬಾಯಿ ಕಮಲಾಬಾಯಿ ಅವರಿಬ್ಬರು ಹಾಗೆ ಬಂದುಬಿಟ್ರು ಅಕ್ಕ ತಂಗಿರು ಅವರಿಬ್ಬರು ಚಿತ್ರರಂಗ ಬೆಳೆದಾಗ ಹಾಗೆ ಬರಲಿಲ್ಲ ಎಲ್ಲ ಯಾರು ಬಂದರು ವೈವಿ ರಾವ್ ಮೊದಲನೇ ಚಿತ್ರ ಡೈರೆಕ್ಟ್ ಮಾಡಿದ್ರು ಇದೆಲ್ಲ ಆಯಿತು ಹಾಗೆ ಪುಟ್ಟಣ್ಣವರು ಒಂದೊಂದು ಚಿತ್ರದಲ್ಲೂ ಒಂದೊಂದು ವಿಷಯ ನಡೆದಿದೆ ಬೇಕಾದಷ್ಟು ಪಿಕ್ಚರ್ ಫೇಲ್ಯೂರ್ ಆಗಿರ್ಬೋದು ಆದರೆ ಅವರ ಧ್ಯೇಯ ಫೇಲ್ಯೂರ್ ಆಗಲಿ ಸ್ಲೋ ಮೋಷನ್ ಟೆಕ್ನಿಕ್ಕು ಮೊದಲನೇ ಸರ್ತಿ ಇಂಟ್ರೊಡ್ಯೂಸ್ ಮಾಡಿದ್ರು ಅವರ ರಾಮಾಚಾರಿ ಹೃದಯದಲ್ಲಿ ಒಬ್ಬ ಹೆಣ್ಣು ಬಂದು ಇನ್ನೊಬ್ಬ ಹೆಣ್ಣು ಹೊರಗಡೆ ಹೋಗ್ತಾಳೆ ಒಬ್ಬ ಹೆಣ್ಣು ಬರ್ತಾಳೆ ಇನ್ನೊಬ್ಬ ಹೆಣ್ಣು ದೂರ ಹೋಗ್ತಾಳೆ ಇದು ಅವ್ರು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಂತ ನನಗೂ ಆ ಶಾಟ್ ತೆಗೆಯೋವರೆಗೂ ನಾನು ಏನಿದು ಅಂತ ಹೊಳಿಲಿಲ್ಲ ಆದರೆ ಪೂರ್ತಿ ಕ್ಯಾಲ್ಕುಲೇಷನ್ ಆ ಸ್ಲೋ ಮೋಷನಂದು ಕ್ಯಾಮ್ರಾಮನ್ ಪಕ್ಕದಲ್ಲಿ ನಾನೇ ಅವ್ರಿಗೆ ಅಸ್ಟೆಂಟಾಗಿ ನಾನು ಕೆಲಸ ಮಾಡಿದೆ ಅದಕ್ಕೆ ಎಂತೆಂತ ಅವರು ಎಮ್ ಎನ್ ಲಕ್ಷ್ಮೀದಾಯ್ ಕ್ಯಾರೆಕ್ಟ್ರು ರಾಮಸ್ವಾಮಿ ನಮ್ಮ ನನ್ನ ಕ್ಲಾಸ್ಮೇಟ್ ಅವನು ಯಾರು ಶಕ್ತಿಪ್ರಸಾದ್ ಜೆ ಸಿ ರಾಮಸ್ವಾಮಿ ಅಂತ ಅವರು ಬಂದರು ಅಲ್ಲಿ ನೈಜತೆ ಇರಬೇಕು ದೃಶ್ಯದಲ್ಲಿ ಅಂತ ಅವ್ರದ್ದೊಂದು
ಸೀನ್ ನಡೀತಾ ಇರೋವಾಗ ಬಿಯರ್ ತಗೊಳ್ಳೋದು ಇದೆ ಅದರೊಳಗೆ. ಬಿಯರು ಆ ಬಾಟ್ಲಿಂದ ತೆಗೆದು ಗ್ಲಾಸ್ಗೆ ಹಾಕಿದ ತಕ್ಷಣ ಆ ನೊರೆ ಬರುತ್ತೆ ಅದರೊಳಗೆ, ಆ ನೊರೆ ಹಾಗೇ ಇರಬೇಕು ಅಂದ್ಬಿಟ್ಟು ಅದರೊಳಗೆ ಹಾಕಿ ಅದು ಕುಡಿಯೋ ಸೀನ್ ಬರುತ್ತೆ. ಶಕ್ತಿ ಪ್ರಸಾದ್ ಕುಡಿಯೋ ಅಭ್ಯಾಸ ಇತ್ತು, ಆದರೆ ನಾನು ಒಂದು ಕ್ಲಾಸ್ ಮೇಡ್ ನೋಡಪ್ಪ ಗ್ಲಾಸ್ ಇಟ್ಟ ತಕ್ಷಣ ನಾನು ಕುಡಿಯೋಕೆ ಶುರು ಮಾಡಬೇಡ ಮರಾಯ, ಸೀನ್ಗೋಸ್ಕರ ಹಾಕಿಟ್ಟಿದ್ದಾರೆ, ಆ ನೊರೆ ಬರಬೇಕು ಅಂತ ಪುಟ್ಟಣ್ಣವ್ರಿಗೆ ಬೇಕಂತೆ. ಅದರಿಂದ ನೀನು ಕುಡಿದಿಟ್ಬಿಟ್ಟು ಆಮೇಲೆ ನಾನು ಇದು ಮಾಡ್ತೀನಿ ಅಂತ. ಕೊನೆಗೆ ಆಗಿದ್ದಾಗೇ ಅವನು ಇಟ್ಟಾಗಿಟ್ಟಾಗೆಲ್ಲ ಕುಡಿದ್ಬಿಡ್ತಾ ಇದ್ದ, ತಿರುಗಿ ನಾವು ಹಾಕಿಸ್ತಾ ಇದ್ದು. ಆಮೇಲೆ ಹಾಂ ನಾನು ರೆಡಿ ಅಂದಳು, ಹೋಗೆ ಆ ಸೀನ್ ಏನು ಬೇಕೋ ಅದು ತೆಗೆದಿದ್ದಾಯ್ತು, ನೀನು ರೆಡಿ ಹೋಗಿ ಹೋಟ್ಲಿಗೆ ಅಂತ ಹೇಳಿದ್ದೆ. ಅಂದರೆ ಬೇಕಾದನ್ನು ತೆಗೆದುಬಿಟ್ಟು ನಾವು ಅವನು ಅಷ್ಟೊತ್ತಿಗೆ ಫುಲ್ಲಾಗಿಲ್ಲ, ಫುಲ್ ಅನ್ನ ನೀರಿನಲ್ಲಿ ಏನು ಫುಲ್ಲಾಗುತ್ತೆ ಅವನು, ಅದೆಲ್ಲ ಅವರೆಲ್ಲ ಪಡೆಯದಂಥ ಇದು ಅದೆಲ್ಲ ಅಲ್ಲ. ನಾವು ಹೇಳೋದು ರಿಯಾಲಿಟಿ ಬೇಕು ಅಂತ ಹೇಗೆ ಇದು ಮಾಡ್ತಾರೆ ಅನ್ನೋದಕ್ಕೆ ಹೇಳ್ತೀನಿ. ಹಾಗೆ ಒಂದೊಂದು ಚಿತ್ರವೂ ಕೂಡ ಒಂದೊಂದು ಇದು ನನಗೆ ಅದೆಲ್ಲ ಒಂದು ಯೋಗ. ನನಗೆ ಆ ಚಿತ್ರಗಳಲ್ಲಿ ಭಾಗವಹಿಸಿ ಪುಟ್ಟಣ್ಣವ್ರ ಹತ್ತಿರ ಇದನ್ನೆಲ್ಲ ನಾನು ಅಂತ. ಆಮೇಲೆ ನಂತರ ಎಡಕಲ್ಲು ಗುಡ್ಡದ ಮೇಲೆ ನಾಗರಾವು 25 ವಾರ ಹೊಡೆದು ಒಳ್ಳೆ ಸಮಾರಂಭಗಳು ಅದೆಲ್ಲ. ಆದರೆ ನಾಗರಾವದು ಇನ್ನೊಂದು ವಿಷಯ ನಾನು ಹೇಳಲೇಬೇಕು ಅಂದರೆ 45 ವರ್ಷಗಳ ಆದಮೇಲೆ ವೀರಸ್ವಾಮಿಗಳಿಗಿಲ್ಲ, ಅವರ ಮಗ ಬಾಲಾಜಿ ಆ ಚಿತ್ರವನ್ನು ಪುನಃ ರಿಲೀಸ್ ಮಾಡಬೇಕು. ಹಾಗೆ ಅಷ್ಟೊತ್ತಿಗೆ ಈ ಹರಿಶ್ಚಂದ್ರ ಮಾಡಿದ್ರು ಕಲರಲ್ಲಿ, ಆದರೆ ಇದು ಕಲರಲ್ಲೇ ಮಾಡಿರೋದು, ಆದರೆ ಕಲರ್ ಇಂಪ್ರೂವ್ ಮಾಡಿ ಡಿಜಿಟಲ್ ಮಾಡಿ ಸೌಂಡ್ ಇಂಪ್ರೂವ್ ಮಾಡಿ ಅದನ್ನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆ ಧೈರ್ಯ ಮಾಡಿ ನನಗೆ ತುಂಬ ಬಿಗಿನಿಂಗಿಂದ ಕೇಳಿದ್ರು ಎಲ್ಲ. ಹೇಳಿದೆ ಅವ್ನಿಗೆ, ಹೇಳಿದೆ ಏನೇನಿದೆ ಏನೇನಿಲ್ಲ ಯಾರ್ಯಾರು ಕೆಲಸ ಮಾಡಿದ್ರು. ಟೆಕ್ನಿಷಿಯನ್ಸ್ ಒಬ್ಬರು ಬಹುತೇಕ ಯಾರೂ ಇಲ್ಲ, ಕಲಾವಿದರು ಮಾತ್ರ ಕೆಲವರು ಇದ್ದೀವಿ ಅಂತ. ಆಮೇಲೆ ಅದರೊಳಗೆ ಕಲ್ಪನಾ ಮಾಡಬೇಕು ಅಂತ ಇದ್ಲು, ಅವಳಿಗೆ ಮಾರ್ಗರೇಟ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಇದ್ದರು. ಯಾಕಂದರೆ ಪುಟ್ಟಣ್ಣವ್ರಿಗೆ ಗೊತ್ತಿರೋ ಕತೆ ಇದು ಗೊತ್ತಾಗಲಿ, ನಾನು ಹೇಳಿಬಿಡ್ತೀನಿ, ಪುಟ್ಟಣ್ಣವರೇ ನನ್ನಿಂದ ಹೇಳಿಸ್ತಾ ಇದ್ದಾರೆ ಅಂತ ಹೇಳ್ಬಿಡ್ತೀನಿ. ಆಕೆ ಮಾರ್ಗರೇಟ್ ಮಾಡಬೇಕು ಅಂತ ಇತ್ತು ಅವ್ರ ಮನಸ್ಸಿನಲ್ಲಿ. ಪುಟ್ಟಣ್ಣ ಬಂದು ವೀರಸ್ವಾಮಿಗಳ ಆಫೀಸಲ್ಲಿ ಕೂತ್ಕೊಂಡೇನೆ, ಅವಳಿಗೆ ಓಬವ ಮಾಡು ನೀನು, ಅದು ಜಯಂತಿನೂ ಏನೋ ತಿರುಗಿಸ್ತಾಳೆ ಕತೆ ಏನೋ ಇರಲಿ, ಅದೇನೋ ಇರಲಿ, ನನ್ನ ಎದುರುಗಡೆ ನಡೆದ ಕತೆ ನಾನು ಹೇಳ್ತೀನಿ, ಅದು ಓಬವನ ಕ್ಯಾರೆಕ್ಟರ್ ಮಾಡು ನೀನು. ಇಲ್ಲ ನಾನು ಮಾರ್ಗರೇಟ್ ಕೊಟ್ಟರೆ ಮಾಡ್ತೀನಿ. ಇಲ್ಲಮ್ಮ ನೀನು ಮಾಡು, ಓಬವನ ಮಾಡು, ನೋಡು ಎಷ್ಟು ಚೆನ್ನಾಗಿ ತೆಗಿತೀನಿ ಅದನ್ನ, ಎಷ್ಟು ಚೆನ್ನಾಗಿ ಮಾಡಿರ್ತೀನಿ ನೋಡು, ನಿನಗೆ ಸಂತೋಷ ಆಗಬೇಕು ಆ ಥರ ಅಂತ. ನಮ್ಮ ತಾಯಿನ ಕೇಳಿಬಿಟ್ಟು ಹೇಳ್ತೀನಿ ಅಂದ್ಲು. ಅವ್ರು ಹಿಡಿಸ್ತಿಲ್ಲ ಅದು, ಯಾಕೆಂದರೆ ಯಾವತ್ತೂ ಅವ್ರ ತಾಯಿನ ಕೇಳ್ಕೊಂಡು ಹೇಳ್ತೀನಿ ಅಂತ ಇವ್ರ ಹತ್ರ ಏನೂ ಹೇಳಿಲ್ಲ. ಸರಿ ಕೇಳ್ಕೊಂಡಿರು ಅಂತ ಬಿಟ್ಟರು. ಜಯಂತಿ ಅವ್ರನ್ನ ಕೇಳಿದ್ರು, ನೋಡಮ್ಮ ಕಲ್ಪನಾನ ಕೇಳಿದೆ, ಅವಳಿಗೆ ಒಪ್ಪಿಗೆ ಇಲ್ಲ, ಆದರೆ ಈ ಕ್ಯಾರೆಕ್ಟರ್ ನೀನು ಮಾಡು. ಕರ್ನಾಟಕದಲ್ಲಿ ಓಬವ್ವ ಅಂದರೆ ಜಯಂತಿ, ಜಯಂತಿ ಅಂದರೆ ಓಬವ್ವ, ಹಾಗೆ ಹೇಳಬೇಕು, ಆ ಥರ ಮಾಡ್ತೀನಿ ನಾನು. ಹಾಗೆ ಮಾಡಿದ್ರು, ಹಾಗೆ ಮಾಡಿದ್ರು ಆ ಪಾತ್ರ. ಒಂದು ಹಾಡು 4.5 ನಿಮಿಷದ ಹಾಡಲ್ಲಿ ಒಂದು 2 ನಿಮಿಷ 2.5 ನಿಮಿಷ ಬರುವಂಥ ಒಂದು ಕ್ಯಾರೆಕ್ಟರ್ನ ಪಿಕ್ಚರಲ್ಲೇ ಉಳಿದ್ಬಿಡೋ ಹಾಗೆ ಮಾಡಿದ್ರು. ಅದು ಪುಟ್ಟಣ್ಣ, ಯಾರು ಏನೇ ಅಂದ್ಕೊಳ್ಳಿ ಡೈರೆಕ್ಟರ್ಸು, ಪುಟ್ಟಣ್ಣವರ ಒಂದು ಸಾಮರ್ಥ್ಯ ಏನು ಅನ್ನೋದನ್ನು ಅದನ್ನು ಬಿಡಬಾರ್ದು. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ, ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್, ಒಬ್ಬ ಸಾಹಿತಿ, ಒಬ್ಬ ರೈಟರು, ಒಬ್ಬ ಎಡಿಟರು, ಎಲ್ಲರೂ ಕೂಡ ಎಲ್ಲ ಬೇರೆ ಕಡೆಗೆ ಎಲ್ಲೂ ಅವರಿಗೆ ಪ್ರಶಸ್ತಿಗಳು ಬಂದಿರೋಲ್ಲ. ಪುಟ್ಟಣ್ಣವ್ರ ಪಿಕ್ಚರ್ ಮಾಡಿದ ತಕ್ಷಣ ಅದರೊಳಗೆಲ್ಲ ಪ್ರಶಸ್ತಿ, ಕ್ಯಾಮ್ರಾಮನ್ನೇ ಪ್ರಶಸ್ತಿ, ಎಡಿಟರಿಗೆ ಪ್ರಶಸ್ತಿ, ರೈಟರಿಗೆ ಪ್ರಶಸ್ತಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ.